ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ನಾವು ಧನವಂತರಾಗಬೇಕು ಅಂತ ಲಕ್ಷ್ಮೀ ದೇವಿಯನ್ನ ಪೂಜಿಸುತ್ತೇವೆ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಆರಾಧನೆ ಮಾಡುತ್ತೇವೆ ಮನೆ ಸ್ವಚ್ಛವಾಗಿಟ್ಟು ಮುಸ್ಸಂಜೆ ಹೊತ್ತಲ್ಲಿ ದೀಪ ಹಚ್ಚಿ ಲಕ್ಷ್ಮಿಯನ್ನ ಬರಮಾಡಿಕೊಳ್ತೇವೆ ಆದರೆ ಇಂಥ ಅದೃಷ್ಟ ಲಕ್ಷ್ಮಿಯ ಅಕ್ಕ ದರಿದ್ರ ಲಕ್ಷ್ಮಿ ಆಗಿದ್ದಾದರೂ ಹೇಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಸಮುದ್ರ ಮಂಥನದ ವೇಳೆ ಲಕ್ಷ್ಮೀ ದೇವಿಯ ಉದ್ಭವವಾಯಿತು ಅನ್ನೋದು ಎಲ್ಲರಿಗೂ ಗೊತ್ತು ಆದರೆ ಅದಕ್ಕಿಂತ ಮುನ್ನ ಸಮುದ್ರ ಮಂಥನದ ವೇಳೆ ಅಲಕ್ಷ್ಮಿಯ ಉದ್ಭವವಾಗಿತ್ತು ಸಮುದ್ರ ಮಂಥನದ ವೇಳೆ ಪವಿತ್ರವಾದ ವಸ್ತುಗಳು ಉದ್ಭವವಾದ ಹಾಗೆ ಕೆಟ್ಟ ವಸ್ತುಗಳು ಕೂಡ ಉದ್ಭವವಾಗಿದ್ದವು ಮದಿರಾದ ಜೊತೆ ಉದ್ಭವಿಸಿದ ಅಲಕ್ಷ್ಮಿ ಲಕ್ಷ್ಮಿಗಿಂತ ಮೊದಲೇ ಜನಿಸಿದ್ದಳಾದ್ದರಿಂದ ಆಕೆಯನ್ನು ಲಕ್ಷ್ಮಿ ಅಂತ ಹೇಳಲಾಗುತ್ತೆ ಅಲಕ್ಷ್ಮಿಯನ್ನು ಓರ್ವ ಮುನಿ ಮದುವೆಯಾಗುತ್ತಾರೆ ನಂತರ ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ ಆದರೆ ದರಿದ್ರಲಕ್ಷ್ಮಿ ಆ ಆಶ್ರಮದಲ್ಲಿ ಉಳಿಯಲು ಒಪ್ಪುವುದಿಲ್ಲ ಕಾರಣವೇನೆಂದು ಮುನಿ ಕೇಳಿದಾಗ ತಾನು ಇಂಥ ಸ್ವಚ್ಛ ಜಾಗದಲ್ಲಿ ಇರೋದಿಲ್ಲ ಬದಲಾಗಿ ಧೂಳು ಕಸದಿಂದ ತುಂಬಿದ ಅಶುದ್ಧವಾದ ಜಾಗವೇ ನನಗಿಷ್ಟ ಎನ್ನುತ್ತಾಳೆ ಹೀಗಾಗಿಯೇ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಧೂಳು ಕಸ ಅಶುದ್ಧತೆ ಮಾಂಸ ಮದಿರೆ ಇರುವ ಜಾಗದಲ್ಲಿ ದರಿದ್ರ ಲಕ್ಷ್ಮಿ ಬರುತ್ತಾಳೆಂದು ಹಿರಿಯರು ಹೇಳುತ್ತಾರೆ ಅಲ್ಲದೆ ಸಂಜೆ ದೀಪ ಹಚ್ಚುವ ವೇಳೆ ಹಿಂಬಾಗಿಲು ಬಂದ್ ಮಾಡಿ ಮುಂಬಾಗಿಲು ತೆರೆದಿಟ್ಟು ಮನೆಯನ್ನು ಕ್ಲೀನ್ ಮಾಡಿ ಇಡಬೇಕು ಹೀಗೆ ಮಾಡಿದ್ದಲ್ಲಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರುತ್ತದೆ ಅದನ್ನು ಬಿಟ್ಟು ಸಂಜೆ ದೀಪ ಹಚ್ಚಿದ ಬಳಿಕ ಕಸಗುಡಿಸುವುದು ತಲೆಬಾಚಿಕೊಳ್ಳುವುದು ಹಿಂಬಾಗಿಲು ತೆರೆದಿಟ್ಟು ಕೂರುವುದು ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಂತೆ ಮಾಡುವುದು ಜಗಳವಾಡುವುದು ಕೆಟ್ಟದಾಗಿ ಬೈಯುವುದೆಲ್ಲ ಮಾಡಿದರೆ ಲಕ್ಷ್ಮಿ ಮನೆಗೆ ಬರುವ ಬದಲು ದರಿದ್ರ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ